बोलो भारत माता की, कांग्रेस पार्टी की, सोनिया गांधी की, राहुल गांधी की। बंधुओं नम पक्षद ಎಲ್ಲ ಹಿರಿಯ ನಾಯಕರುಗಳೇ, ನಮ್ಮ ಲೋಕಸಭಾ ಸದಸ್ಯರು ಜಿಸಿ ಚಂದ್ರಶೇಖರ್, ರಾಜ್ಯಸಭಾ ಸದಸ್ಯರು ಜಿಸಿ ಚಂದ್ರಶೇಖರ್ ಇದ್ದಾರೆ. ಇಲ್ಲಿ ಡಿಸಿ ಆಗಿದ್ರು ಡಿಸಿ ಆಗಿದ್ರು, ಕೇಂದ್ರದ ಮಂತ್ರಿ ಆಗಿದ್ರು, ಆದಿಚುಟುಕಿರು ಮಠ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ ನಾನು ಅವ್ರಿಗೆ ಫೋನ್ ಮಾಡಿದಾಗ ಸೋನಿಯಾ ಗಾಂಧಿ ಅವ್ರಿಗೆ ಆದೇಶ ಕೊಟ್ಟು ಆ ಮಠದ ಬಾಗಿಲನ್ನ ಓಪನ್ ಮಾಡಿಸಂತ ನಮ್ಮ ಶ್ರೀರಾಮ್ ಅವರಿದ್ದಾರೆ, ಕುಸುಮ್ ಕುಮಾರ್ ಇದ್ದಾರೆ, ಚಂದ್ರಸ್ವಾಮಿ ಇದ್ದಾರೆ, ಮಧು ಮಾದೇವೂರ್ ಇದ್ದಾರೆ, ರಾಮಕೃಷ್ಣ ಇದ್ದಾರೆ, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಹಿರಿಯರಿದ್ದಾರೆ. ಸೋದರಿ ಧನಲಕ್ಷ್ಮಿ ಇದ್ದಾರೆ, ನಮ್ಮ ಹಿರಿಯ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಪಿಸಿಸಿ ಪದಾಧಿಕಾರಿಗಳು, ನಮ್ಮ ಕೃಷ್ಣೇಗೌಡರು ಕೆಳಗಡೆ ಕೂತಿದ್ದಾರೆ. ಇನ್ನು ಬಹಳ ಜನ ಪ್ರಮುಖರನ್ನ ಇದ್ದೀರಿ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ನೋಡಿದ್ರೆ ಇದೊಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ರೀತಿಯಲ್ಲಿ ನೀವು ಈ ಕೊಪ್ಪ ಹೋಬಳಿಯಲ್ಲಿ ಒಂದು ದೊಡ್ಡ ಸಭೆಯನ್ನ ಮಾಡಿದ್ದೀರಿ. ಇದಕ್ಕೆ ಶ್ರಮ ಪಟ್ಟಂತ ಎಲ್ಲ ಕಾರ್ಯಕರ್ತರಿಗೆ ನಾನು ಚಲವರಾಯ ಸ್ವಾಮಿಗೆ ಇಲ್ಲ ಲೀಡ್ಗಳಿಗೆ ಅಭಿನಂದನೆ ಮಾಡ್ಲಿಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಹಗ್ಲು ರಾತ್ರಿ ದುಡಿದು ಮೂರೇ ದಿನದಲ್ಲಿ ಇಂಥ ದೊಡ್ಡ ಸಭೆಯನ್ನ ಮಾಡಿ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಸಂದೇಶವನ್ನು ಕಳಿಸುವಂತ ಕೆಲಸ ಮಾಡೋಕ್ಕೆ ನಿಮ್ಮೆಲ್ಲೂ ಕೂಡ ಒಂದು ಪ್ರೀತಿ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಈ ಮರಕ್ಕೆ ಮನುಷ್ಯರಿಗೆ ನಂಬಿಕೆ ಕೂಡ ಬಹಳ ಮುಖ್ಯ. ಚಂದ್ರಸ್ವಾಮಿ ಅವರು ತಮ್ಮ ಹತ್ರ ಮಾತಾಡಬೇಕಾದ್ರೆ ಅನೇಕ ವಿಚಾರಗಳನ್ನ, ದುಡುಗಳನ್ನ, ಅವರ ನೋವನ್ನ, ದುಃಖ ದುಮಾರಗಳನ್ನ ಹಂಚಿಕೊಂಡು ನಾನು ದುಗುಡ ನೋವು ಹಂಚಿಕೊಳ್ಳಲಿಕ್ಕೆ ನಾನು ಬಂದಿಲ್ಲ. ಇಡೀ ರಾಜ್ಯ ಪ್ರವಾಸ ಮಾಡಿದ್ದೇನೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಂತ ಜಾಗದಿಂದ ಈ ಪ್ರಜಾಧ್ವನಿ ಯಾತ್ರೆಯನ್ನು ಮಾಡಿ ಇವತ್ತು ಚುನಾವಣೆಯ ಕೊನೆ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಆ ಜನರ ನೋವನ್ನು ಕೇಳಿದ್ದೇವೆ, ಭಾವನೆ ಕೇಳಿದ್ದೇವೆ, ಸಮಸ್ಯೆಯನ್ನು ಕೇಳಿದ್ದೇವೆ. ಜನ ಅವರ ದುಃಖ ದುಮಾನವನ್ನು ಹಂಚಿಕೊಂಡಿದ್ದಾರೆ. ನೀವೆಲ್ಲ ತಾಯಂದಿರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ, ಎಲ್ಲ ರೈತರ ಮಕ್ಕಳು ಇರುತ್ತೀರಿ. ರೈತರಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ. ಆದ್ರೆ ರೈತ ಬದುಕ್ತಾ ಇದ್ದಾನೆ. ಅವನ ಎಲ್ಲ ಆದಾಯ ಪಾತಾಳಕ್ಕೆ ಹೋಗಿದೆ, ಬೆಲೆಗಳೆಲ್ಲ ಗಗನಕ್ಕೆ ಹೋಗಿದೆ, ಗೊಬ್ಬರದ ಬೆಲೆ ಶಿಖರಕ್ಕೆ ಹೋಗಿದೆ. ಹಾಲು ಈಗ ನೀರು ಕೊಡಕ್ಕೆ ಬಂದ್ರು 28 ರೂಪಾಯಿ 1 ಲೀಟರ್ ಹಾಲು ಕೊಡ್ತಾ ಇದ್ದಾರೆ. ನೀರಿನ ಬಾಟ್ಲು ಲೀಟರ್ಗೆ 23 ರೂಪಾಯಿ. ಈ ಹಾಲು ಕಡಿಮೆ ಬದುಕ್ತಾ ಇರುವಂತಹ ಸಗಣಿನ ಹೊತ್ತು ಹುಲ್ಲು ಹಾಕಿ, ಫೀಡ್ ಹಾಕಿ, ಔಷಧಿ ಕೊಟ್ಟು ಅವ್ರಿಗೆ ಸಿಗ್ತಾ ಇರೋದು 28 ರೂಪಾಯಿ. ಇದಕ್ಕೇನ್ ಮಾಡಬೇಕು ಅಂತ ಯಾವ ರೈತನ ಮಗನೂ ಆಲೋಚನೆ ಮಾಡಲಿಲ್ಲ. ಇವತ್ತು ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಬಂದಿದ್ದವನು, ನಾನು ಒಬ್ಬ ರೈತನ ಮಗ, ನಿಮ್ಮ ಪಕ್ಕದ ಜಿಲ್ಲೆಯವರು, ಬಹಳ ದೂರದಿಂದ ಇಲ್ಲ. 7 ಬಾರಿ ನನ್ನನ್ನ ವಿಧಾನಸೌಧಕ್ಕೆ ಸತತವಾಗಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಚಂದ್ರಸ್ವಾಮಿ ಅವರು ಅವರ ಅನೇಕ ಅನುಭವವನ್ನ ಕುಮಾರಸ್ವಾಮಿ ಅವರಿಗೆ ಅವ್ರು ಮಾಡಿದಂತ ತ್ಯಾಗ, ನಾವು ಮಾಡಿದಂತ ಸಹಕಾರ ಎಲ್ಲ ಕೂಡ ತಿಳಿಸಿ ಹೇಳಿದ್ರು. ಇವತ್ತು ನಾನು ಹೇಳಿದಿಷ್ಟೇ, ನಾವೆಲ್ಲ ಒಂದು ಪಕ್ಷದ ಸಿದ್ಧಾಂತದ ಮೇಲೆ ಇದ್ದೇವೆ. ಜಾತಿ ಧರ್ಮದ ಮೇಲೆ ನಾವು ರಾಜಕಾರಣ ಮಾಡುವುದಿಲ್ಲ, ನೀತಿ ಮೇಲೆ ನಾವು ರಾಜಕಾರಣವನ್ನು ನಾವು ಮಾಡ್ತೇವೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಯಾವಾಗಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂತೆ. ಇವತ್ತು ದೇವರಾಜರಸರ ಕಾಲದಲ್ಲಿ ಉಳು ಭೂಮಿ ಯೋಜನೆ ತೆಗೆದುಕೊಂಡು ಬಂತು. ಬಂಗಾರಪ್ಪನವರ ಕಾಲದಲ್ಲಿ ವೀರಣ್ಣ ಪಾಠದಲ್ಲಿ ಬಕ್ಕರಗುಂಡು ಸಾಗುವಳಿಯನ್ನ ತೆಗೆದುಕೊಂಡು ಬಂತು. ಅಷ್ಟೋ ಇಷ್ಟೋ ಜನರಿಗೆ ಭೂಮಿ ಸಿಕ್ಕಿದೆಯೋ ಇಲ್ಲೋ ತಾವು ಯೋಚನೆಯನ್ನ ಮಾಡಬೇಕು. ಇವತ್ತು ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಇರ್ಬೋದು, ವಿಡೋ ಪೆನ್ಷನ್ ಸ್ಕೀಮ್ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಇವತ್ತು ಆಹಾರ ಭದ್ರತೆ ಇರ್ಬೋದು, ಇವೆಲ್ಲ ಕೂಡ ತೀರ್ಮಾನವನ್ನು ಮಾಡಿದ್ದು ಇವತ್ತು ಕಾಂಗ್ರೆಸ್ ಪಕ್ಷ. ಮಳೆ ಬರೋದಿಲ್ಲ, ದಯವಿಟ್ಟು ತಾಯಿ 5 ನಿಮಿಷ, ನಿಮ್ಗೆ 5 ಗ್ಯಾರಂಟಿ ಇದೆ, 5 ಗ್ಯಾರಂಟಿ ಈ ಚಾನ್ಸ್ ಬಿಡಬೇಡಿ. 5 ನಿಮಿಷ ಕೇಳಿ, 5 ನಿಮಿಷ, 5 ನಿಮಿಷ. ಇವತ್ತು ತಮಗೋಸ್ಕರ ತಮ್ಮ ಬದುಕು ಕಷ್ಟ ಆಗ್ತಾ ಇದೆ, ನಿಮ್ಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಎಲ್ಲಾ ಬೆಲೆಗಳು ಜಾಸ್ತಿ ಆಗೋಗಿದೆ, ಆ ಜಾಸ್ತಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಖಂಡಿತ ಅಧಿಕಾರ ಪಡ್ತದೆ, ನೀವೇನು ತಲೆಯನ್ನು ಕೆಡಿಸ್ಕೋಬೇಡಿ. 5 ಗ್ಯಾರಂಟಿಗಳು ಏನು? 5ನೇ ಗ್ಯಾರಂಟಿ, ನಿಮ್ಮ ಮನೆ ಮೊದಲು ಬೆಳಕಿನಲ್ಲಿ ಉಳಿಬೇಕು. ಏನು ಬೆಳಕಿನಿಂದ ನಾವೆಲ್ಲ ಕೂತಿದ್ದೀವಲ್ಲ, 200 ಯೂನಿಟ್ ವರೆಗೂ ಯಾರು ವಿದ್ಯುತ್ ಶಕ್ತಿ ಉಪಯೋಗಿಸ್ತಾ ಇದ್ದೀರಿ? ಈ ಮಧ್ಯ ತಾಲೂಕಿನಲ್ಲಿ, ನಾಲ್ಮಂಗಲ ಕ್ಷೇತ್ರದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಯಾರು ಕೂಡ ಮುಂದಕ್ಕೆ ಕರೆಂಟ್ ಬಿಲ್ ಕಟ್ಟಕ್ಕೆ ಬರುವುದಿಲ್ಲ. ಇದು ಮೊದಲನೇ ಗ್ಯಾರಂಟಿ. 2ನೇ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ. ನಾನು ಸಿದ್ದರಾಮಯ್ಯನವರು ಇಬ್ರು ಚೆಕ್ ಸೈನ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ ಗ್ಯಾರಂಟಿ ಕಾರ್ಡ್. ಬಂದಿದೆ ಗ್ಯಾರಂಟಿ ಕಾರ್ಡು ಬಂತ? ಇವತ್ತು ನಿಮ್ಗೇನು ಬಂತ? ನಿಮ್ಗೆಲ್ಲ ಹೆಂಗಸರು ಬಂತ? ಎಲ್ಲ ಗ್ಯಾರಂಟಿ ಕಾರ್ಡ್ ಸೈನ್ ಮಾಡಿ ಕಳಿಸಿದ್ದೇವೆ. ಹೆಣ್ಣು ಕುಟುಂಬದ ಕಣ್ಣು, ಇಷ್ಟು ಜನ ಹೆಣ್ಮಕ್ಳಿದ್ದೀರಿ. ಎಲ್ಲ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಎಲ್ಲ ಜಾಸ್ತಿ ಆಗೋಯ್ತು. ನಾನು 40 ರೂಪಾಯಿ ಇದ್ದಿದ್ದು 1170 ರೂಪಾಯಿ ಆಗೋಗಿದೆ ಗ್ಯಾಸ್ ಬೆಲೆ. ಇವತ್ತು ಬೇಳೆ ಬೆಲೆ 35 ಇದ್ದಿದ್ದು 70 ರೂಪಾಯಿ ಆಗೋಯ್ತು. ಎಣ್ಣೆ ಬೆಲೆ, ಬಜ್ಜಿ, ಈಗ ನನಗೆ ಯಾರೋ ಬಜ್ಜಿ ಕೊಟ್ಟರು ಎಲ್ಲಿ ನಮ್ಮ ಕುಂಗಲಲ್ಲಿ, ಕೇಳಿದೆ ಎಷ್ಟು ಅಂತ. ಅಣ್ಣ 90 ಇದ್ದಿದ್ದು 200 ರೂಪಾಯಿ ಆಗೋಯ್ತು ಅಂದ್ರು. ಎಣ್ಣೆ ಬೆಲೆ, ನಿಮ್ಮ ಎಣ್ಣೆ ಅಲ್ಲ ಅವರು, ಅವಳೆಣ್ಣೆ 200 ರೂಪಾಯಿ ಆಗೋಗಿದೆ. ಇದೆಲ್ಲ ಹಿಂಗ್ ಸಹಾಯ ಮಾಡ್ಬೇಕು ಅಂತ ಹೆಣ್ಮಕ್ಳು ಕೇಳಿದ್ರು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ರು, ನಾನು, ಚಂದ್ರಶೇಖರ್, ಚನ್ನಸ್ವಾಮಿ, ನಾವೆಲ್ಲ ಮಧುಬಾಧವರೆಲ್ಲ ಕೂತ್ಕೊಂಡು ಮಾತಾಡಿದ್ರು. ಏನ್ ಮಾಡ್ಬೇಕು ಅಂತ, ಕುಟುಂಬನ ಉಳಿಸ್ಬೇಕು ಅಂತ, ಅದಕ್ಕೆ ಏನ್ ಬೇಕು ಅಂತ ಹೇಳಿದ್ರು, ಆರ್ಥಿಕವಾಗಿ ಸಹಾಯ ಮಾಡ್ಬೇಕು ಅಂತ. ಆಗ ತೀರ್ಮಾನ ಮಾಡಿದ್ರು, ಗೃಹಲಕ್ಷ್ಮಿ ಅಂತ ಯೋಜನೆ ತಂದು ಮುಂದಕ್ಕೆ ಪ್ರತಿ ಕುಟುಂಬಕ್ಕೆ 7,000 ರೂಪಾಯಿ ಮನೆಯ ಯಜಮಾನಿಗೆ ಅಂತ ತೀರ್ಮಾನ ಮಾಡಿದ್ದಾರೆ. ಗಂಡಸರ ಅಕೌಂಟ್ ಅಲ್ಲ, ಬರೀ ಹೆಂಗಸರ ಅಕೌಂಟು. ಅಮ್ಮ, ನಿಮ್ಮ ಅಕೌಂಟ್ ಕೊಡ್ಬೇಕು, ನೀವು ಇವ್ರ ಅಕೌಂಟ್ ಕೊಟ್ಬಿಟ್ರೆ ಆಮೇಲೆ ಬರೋ ದುಡ್ಡು ನಿಂತೋಗ್ತದೆ. ಆಮೇಲೆ ನಿಮ್ಮ ಅಕೌಂಟ್ ನಿಮ್ಗೋಸ್ಕರ. ಅದಕ್ಕೆ ಇವತ್ತು ನಾನು ಇಷ್ಟು ಹೆಂಗಸ್ ನೋಡಿ ಕೊನೆಗೆಲ್ಲ ಗೊತ್ತ, ಕಾರ್ಡ್ ಗೊತ್ತಾಗಿದೆ, ಇಷ್ಟೆಲ್ಲ ಜಾಸ್ತಿ ಹೆಂಗಸರು ಬಂದಿದ್ದಾಯ್ತು. ಒಂದು ಉಚಿತವಾಗಿ 200 ಯೂನಿಟ್, ಇನ್ನೊಂದು 2,000 ರೂಪಾಯಿ ತಿಂಗಳಿಗೆ, ಮೂರನೇದು ಸಿದ್ದರಾಮಯ್ಯ ಕಾಲ ಶುರುವಾಯ್ತು ಅನ್ನಭಾಗ್ಯ. 5 ಕೆಜಿ ಕೊಡ್ತಾ ಇದ್ರು, 7 ಕೆಜಿ ತೆಗೆದುಕೊಡೋರು. ಬಿಜೆಪಿ ಅದನ್ನು ಇಳಿಸ್ಬಿಟ್ರು. ಈಗ ಮುಂದಕ್ಕೆ ತೀರ್ಮಾನ ಮಾಡಿದ್ದೇವೆ, ಪ್ರತಿ KPL ಕಾರ್ಡ್ದಾರಿಗೆ 10 ಕೆಜಿ ಕೊಡ್ಬೇಕಂತ ತೀರ್ಮಾನವನ್ನ ಯೋಚನೆ ಮಾಡಿದ್ದೇವೆ. ಆಮೇಲೆ ವಿದ್ಯಾವಂತರು, ಯುವಕರು, ಗ್ರಾಜುಯೇಟ್, ಡಿಪ್ಲೊಮಾದವರು, ನಿಮ್ಮನೆಲ್ಲ ಇದ್ದಾರ ಗ್ರಾಜುಯೇಟ್ಗಳು? ನಿಮ್ಮನೆ ಇದ್ದಾರ ತಾಯಿ? ನಿಮ್ಮನೆ ಇದ್ದಾರ ಡಿಗ್ರಿ ಮಾಡಿರೋರು? 3,000 ರೂಪಾಯಿ ಗ್ರಾಜುಯೇಟ್ಗಳಿಗೆ, ಡಿಪ್ಲೊಮಾಗೆ 1,500 ರೂಪಾಯಿ ತಿಂಗಳು. ಇಂದು ದೇವರಾಜ್ ಕಾಲದಲ್ಲಿ 500 ರೂಪಾಯಿ ಕೊಟ್ಟಿದ್ದಾರಂತೆ. 500 ರೂಪಾಯಿ 300 ರೂಪಾಯಿ ಕೊಡ್ತಾ ಇದ್ದಾರಂತೆ. ಎಷ್ಟು? 300 ಕೊಡ್ತಿದ್ರು. ಈಗ 3,000 ರೂಪಾಯಿ ಕೊಡೋದು ತೀರ್ಮಾನ ಮಾಡಿದ್ರು. ಇದಲ್ಲದೆ ಕೊನೆಗೆ ರಾಹುಲ್ ಗಾಂಧಿ ಅವರು ಡಿಕೆ ನಮ್ಮ ಹಸ್ತಾ ಇದೆಲ್ಲ ಶೃಂಗೇರಿ ಸ್ವಾಮಿಗಳು ಕೊಟ್ಟಿರ್ತೀವಿ ಹೆಸರ 5 ಬೆರಳಿದೆ 5 ಗ್ಯಾರಂಟಿ ಕೊಡಬೇಕು. ಕುಮಾರಸ್ವಾಮಿ ತರ ಪಂಚರತ್ನ ಇದು ನಮ್ದು ಗ್ಯಾರಂಟಿ. ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಚೆಕ್ಗೆ ಸೈನ್ ಮಾಡಿರುವಂತ ಗ್ಯಾರಂಟಿ. ಈ ಚೆಕ್ ಬುಕ್ ಕಳ್ಸಿಕೊಡ್ತಾ ಇದೀವಿ, ಎಲ್ಲ ಮನೆಮನೆಗೂ ಕಳ್ಸಿಕೊಡ್ತಾ ಇದೀವಿ. ಐದನೇದು ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಮರಳು ಮನೆಗೆ ಹೋಗೋರು, ಬೀಗರ ಮನೆಗೆ ಹೋಗೋರು, ದೇವಸ್ಥಾನಕ್ಕೆ ಹೋಗೋರು, ಹಾಸ್ಪಿಟಲ್ ಹೋಗೋರು, ಮೈಸೂರಿಗೆ ಹೋಗೋರು, ಧರ್ಮಸ್ಥಳಕ್ಕೆ ಹೋಗೋರು, ಕುಕ್ಕೆಗೆ ಹೋಗೋರು, ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು, ನಾಗಮಂಗಲಕ್ಕೆ ಹೋಗೋರು, ಯಾರು ಕೂಡ ಮುಂದಕ್ಕೆ KSRTC ಬಸ್ ಅಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಟಿಕೆಟ್ ಕಾಯ್ಕೊಂಡು ಬರುವುದಿಲ್ಲ. ಇದು ಕುಮಾರಣ್ಣ ಕೊಟ್ಟಲ್ಲ, ಸ್ವಿಚ್ ಆಫ್ ಸುರೇಶ್ ಕೂಡ ಕೊಟ್ಟಲ್ಲ. ಇಲ್ಲ ಬೊಮ್ಮೆ ಕೊಟ್ಟಲ್ಲ. ಮನೆ ಬಾಗಿಲಿಗೆ ಲಕ್ಷ್ಮಿ ಬಂದಿದ್ದಾಳೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಮುಖ್ಯ. ಮೊದಲನೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಬೇಕು. ಇವತ್ತು ಬೆಳಗ್ಗೆ ಕೂಡ ನಾನು ಸಿದ್ದರಾಮಯ್ಯ ಕೂತ್ಕೊಂಡು ಮೈಸೂರಿನಲ್ಲಿ ಮಾತಾಡೋದು. 13ನೇ ತಾರೀಕು ರಿಸಲ್ಟ್ ಬರ್ತದೆ, 15ನೇ ತಾರೀಕು ಸರ್ಕಾರ ರಚನೆ ಮಾಡಬೇಕು. ಮೊದಲನೇ ಕ್ಯಾಬಿನೆಟ್ ನಲ್ಲಿ ಈ 5 ಯೋಜನೆಗಳನ್ನ ತೀರ್ಮಾನ ಮಾಡಬೇಕು ಅಂತೇಳಿ. ಹಂಗೆ ಮರಕ್ಕೆ ಒಂದು ಮರ, ನಾನು ಆಗ ಹೇಳ್ದಲ್ಲ ನಂಬಿಕೆ ಹೆಂಗ್ ಮುಖ್ಯನೋ ಅಂತ, ಮರಕ್ಕೆ ಬೇರು ಹೆಂಗೆ ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ. ಹಂಗೆ ನೀವೇ ಈ ರಾಜ್ಯದ ಜನತೆ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಇದು ನಿಮ್ದು ಹೋರಾಟ. ಈ 10ನೇ ತಾರೀಕು ಎಲೆಕ್ಷನ್ ಬರೀ ವೋಟ್ ಹಾಕೋ ದಿನ ಅಲ್ಲ, ಪ್ರಜಾಪ್ರಭುತ್ವದ ಹಬ್ಬ ಅಲ್ಲ, ಈ ಭ್ರಷ್ಟ ಸರ್ಕಾರವನ್ನ ಬಡದು ಓಡಿಸುವಂತ ದಿನ, ನಿಮ್ಮ ಜೀವನವನ್ನ ನೀವೇ ಬದಲಾವಣೆ ಮಾಡ್ಕೊಳ್ಳುವಂತ ದಿನ. ಜೀವನ ತಾವು ಗಮನ ಇಟ್ಕೊಳ್ಬೇಕು. ಇದೊಂದು ಇತಿಹಾಸ, ಐತಿಹಾಸಿಕ ಪುಟಕ್ಕೆ ಇವತ್ತು ನಾಮಕರಣದ ಮಹಾಕ್ಷೇತ್ರದ ಮಹಾಜನತೆ ತಾವು ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ಚಲುವರಾಯ ಸ್ವಾಮಿ ಒಬ್ಬ ಶಾಸಕರನ್ನು ಆಯ್ಕೆ ಮಾಡ್ತಾ ಇಲ್ಲ, ಒಬ್ಬ ಶಾಸಕರು ಆಯ್ಕೆ ಮಾಡ್ತಾ ಇಲ್ಲ. 16 ಜನ ನಾಯಕರುಗಳನ್ನ ಸೃಷ್ಟಿ ಮಾಡುವಂತ ಒಬ್ಬ ನಾಯಕರನ್ನು ಇವತ್ತು ಹೊಲ ಹುಡುಕುತ್ತಾರೆ, ಮಳೆ ಬರೋದು. ರಾಜಕಾರಣ ಅಂದ್ರೆ ಮಳೆ ಬರಬೇಕು, ಹೊಲ ಹುಡುಗಬೇಕು, ಮಳೆ ಬರಬೇಕು, ಗೊಬ್ಬರ ಹಾಕ್ಬೇಕು, ಬಿತ್ತೆ ಹಾಕ್ಬೇಕು, ಕಳೆ ತೆಗಿಬೇಕು, ಅದಾದ್ಮೇಲೆ ಸಂಕ್ರಾಂತಿಗೆ ಕಟಾವು ಮಾಡ್ಬೇಕು, ಆಮೇಲೆ ಕೊನೆ ಮಾಡ್ಬೇಕು. ಏನ್ ಸುಮ್ಮನೆ ಜನ ಬಂದು ಸೇರ್ಬಿಟ್ಟಿದ್ದೀರಾ? ಮೊದಲ ಮಾದೇಗೌಡರು ಸುಮ್ಮನೆ MLC ಆಗೋದ್ರ? ಕೋಡಿಗೌಡ ಸುಮ್ಮನೆ MLC ಆಗೋದ್ರ? 5 ವರ್ಷ ಸೋತ್ ಮೇಲೆ ಗಂಡ ಹೆಂಡತಿ ಎಲ್ಲ ಮಕ್ಕಳು ಮರಿ ಕಾರ್ಯಕರ್ತರೆಲ್ಲ ಸೇರಿ ಹೊಲ ಹುತ್ತಕ್ಕೆ ನೀ ಫಲ ಸಿಗ್ತಾ ಇರೋದು. ಹಾಗೆ ಬಂಧುಗಳೇ, ಒಂದೊಂದು ತಾವು ತಿಳ್ಕೊಳ್ಬೇಕು. ಇವತ್ತು ನಾವೆಲ್ಲ ಈಗ ಚಂದ್ರಸ್ವಾಮಿ ಹೇಳಿದ್ರು, ನಾನು ನಮ್ದಂತ ಶಕ್ತಿ, ಆ ಶಕ್ತಿ ಜೊತೆಗೆ ನಿಮ್ ಶಕ್ತಿ. ದೇವರು ನಿಮ್ಗೆ ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಏನು? 10ನೇ ತಾರೀಕು ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು, ನಿಮ್ಮ ಪಕ್ಕದ ಮನೆಯವರು ಬಟನ್ ಅದ್ಬಿಟ್ರೆ ಕುಮಾರಸ್ವಾಮಿಗೆ ಕೈ ಅಂತ ಹೋಗ್ಬೇಕು. ಸುರೇಶ್ ಗೌಡ ಆರಾಗಬೇಕು, ಚಂದ್ರಸ್ವಾಮಿ ಒಳಗೆ ಪಡ್ತಾಯಿರ್ಬೇಕು. ಉಳಿ ಪೆಟ್ಟು ಬಿಡದೆ ಯಾವ ಶಿಲೆನೂ ಕಲ್ಲಾಗುದಿಲ್ಲ. ಉಳಿ ಪೆಟ್ಟು ಏಟ್ ಬಿಡ್ತಾ ಇರ್ಬೇಕು, ಯಾವುದೋ ಶಿಲೆ ಆಗುದಿಲ್ಲ, ಯಾವ ಕಲ್ಲನ್ನು. ನನಗೆ ನೆನಪಿದೆ, ನೀವು ನಾಗಮಂಗಲದವರು ನನ್ನನ್ನ ಬಿಜೆಪಿಯವರು ತ್ಯಾಜ್ಯದಲ್ಲಿ ಕಳಿಸಿಬಿಟ್ಟಿದ್ರು. ಪಾಪ ಏನ್ ಬಹಳ ನನ್ನ ಮೇಲೆ ನಾನು ಮಾಡಬಾರ್ದು ಮಾಡಿದ್ರಿ ಅಂತ. ನಾಗಮಂಗಲದ ಮಹಾಜನತೆ ಆವತ್ತಿನ ಕಾಲದಲ್ಲಿ ತಮ್ಮ ಪ್ರಾರ್ಥನೆ, ನಮ್ಮ ಕೋರಿಕೆ, ತಮ್ಮ ಹೋರಾಟ ಈ DK ಶಿವಕುಮಾರ್ ಒಳ್ಳೇದಾಗಬೇಕು ಅಂತೇಳಿ ತಾವು ಎಷ್ಟು ಪ್ರಾರ್ಥನೆ ಮಾಡಿದ್ರಲ್ಲ, ನೀವೆಲ್ಲ ನನಗೆ ಸಹಕಾರ ಕೊಟ್ಟಿದ್ದೀವಿ. ಇವತ್ತು ನಾನು ಹೇಳಿದಿಷ್ಟೇ, ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಮತ್ತೆ ಬರುವುದಿಲ್ಲ. ಜನತಾದಳ ಕುಮಾರಣ್ಣಂದು 20 ಸೀಟ್ಗಳು ಹೋಗುವುದಿಲ್ಲ. ಜನತಾದಳಕ್ಕೆ ಅವಕಾಶ ಕೊಟ್ಟಾಯಿತು, ಬಿಜೆಪಿ ಆಳ್ತ ನೋಡಿದ್ರು. ಈ ಡಿಕೆ ಶಿವಕುಮಾರ್ ಏನಾರು ಆಗ್ಬೇಕಾನೆ, ಈ ಮಂಡ್ಯದವರೆಲ್ಲ ಕೈ ಎತ್ಬೇಕಾನೆ, ನಾನು ವಿಧಾನಸೌಧದಲ್ಲಿ ಕೂತ್ಕೋಬೇಕಾನೆ, ನಾನು ನಿಮ್ಮ ರೈತರ ಮಗ ಸೇವೆ ಮಾಡ್ಬೇಕಾನೆ. ಒಂದೆರಡು ಮಂಡ್ಯ ಜಿಲ್ಲೆಗೆ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆ ಮಾಡಬೇಕು ಪ್ರಣಾಳಿಕೆಯಲ್ಲಿ ಅಂತ ಚನ್ನರಾಯಸ್ವಾಮಿ ಎಲ್ಲ ಸೇರಿ ಕೂತ್ಕೊಂಡು ಹೇಳಿದ್ರು. ಏನಂತ ಕೇಳಿದೆ, ಇವತ್ತು ಯಾರ ಕೈಲಿ ಮಾಡಕ್ಕಾಗಲಿಲ್ಲ ಮೈ ಶುಗರ್ ಫ್ಯಾಕ್ಟರಿ ರಿಪೇರಿ, ಇದಕ್ಕೆ ನೀವೇ ಪರಿಹಾರ ಮಾಡಬೇಕು ಅಂದ್ರು. ನಮ್ಮ ಪ್ರಣಾಳಿಕೆಯಲ್ಲಿ ಜಿ ಪರಮೇಶ್ವರ್ ಅವರ ಮುಂದೆ ಪ್ರಣಾಳಿಕೆಯಲ್ಲಿ ಈ ಮಂಡ್ಯದಲ್ಲಿ ಹೊಸ ಶುಗರ್ ಫ್ಯಾಕ್ಟರಿ ಕಾರ್ಖಾನೆಯಿಂದ ಸರ್ಕಾರದಿಂದ ಮಾಡ್ತೀವಿ ಅಂತ ಯೋಚನೆ ಮಾಡಬೇಕು. ಇದಲ್ಲದೆ ರೈತರು ಬೆಳೆದಂತ ಬೆಲೆಗೆ, ರೈತನ ಬದುಕಿಗೆ, ಯುವಕರಿಗೆ ಇವತ್ತು ಬಿಜೆಪಿ ನಡೀತಲ್ಲ ಸ್ಕ್ಯಾಂಡಲ್ಗಳು. ದಿನ ಬೆಳಗ್ಗೆ ಪೇಪರ್ ಇದ್ರೆ ಸ್ಕ್ಯಾಂಡಲ್, ಬೆಳಗ್ಗೆ ಯಾವ್ದಾದ್ರು ಉದ್ಯೋಗ ನೋಡಿದ್ರೆ ಅದನ್ನ ಲಂಚ. ಬಿಜೆಪಿ ನೋಡಿದ್ರಲ್ಲ, ಒಬ್ಬ ಲಂಚಕ್ಕೆ ಹೋದ, ಒಬ್ಬ ಮಂಚಕ್ಕೆ ಹೋದ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಬೆಳಗ್ಗೆ ಅರ್ಶಿಕೆರೆಯಿಂದ ಬಂದೆ. ಅರ್ಶಿಕೆರೆ ಯಾರು? ಶಿವಲಿಂಗೇಗೌಡ MLA. ಪಟ್ಟಣದಲ್ಲಿ ಯಾರು? ಗುಬ್ಬಿ ಶ್ರೀನಿವಾಸ್ MLA. ಹಾಸನದಲ್ಲಿ ಕೋಲಾರಲ್ಲಿ ಯಾರು? ಶ್ರೀನಿವಾಸ್ ಗೌಡ MLA. ಮೊದಲು ಬಂದಾರಪ್ಪ ಯಾವ ಪಾರ್ಟಿನಿಂದ? ದಡ್ಡದಿಂದ. ಇವರೆಲ್ಲ ದಡ್ಡ್ರೆಯವರು ಐದು ಬಾರಿ MLA ಆಗಿದ್ದವರು, 3 ಬಾರಿ MLA ಆಗಿದ್ದವರು. ಜನತಾದಳ ಸಾಕು ಅಂತೇಳಿ ಕಾಂಗ್ರೆಸ್ಗೆ ಸೇರ್ಕೋತಾ ಇದ್ದಾರೆ ಅಂತಾರೆ ದಡ್ಡ್ರ. ಬಿಜೆಪಿ ಮುಖಂಡರು 6 ಬಾರಿ MLA ಆಗಿದ್ರು, ಡೆಪ್ಟಿ CM ಆಗಿದ್ರು, ಪಕ್ಷದ ಅಧ್ಯಕ್ಷರಾಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ದರು. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಬಂದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಸೌದಿ ಇನ್ನ 5 ವರ್ಷ MLC ಇತ್ತು. ನಾವ್ ಯಾರು ಪಂಚಾಯತಿನ 3 ದಿನ ಮುಂಚಿತ ರಾಜೀನಾಮೆ ಕೊಟ್ಬಿಟ್ಟು ಅಂತಂದ್ರೆ, ಇಲ್ಲ ಕಾರಣ ವಾರ ನೋಡ್ತೀವಿ, ಜಿಲ್ಲಾ ನೋಡ್ತೀವಿ, ಹೆಸರು ಕೇಳ್ತೀವಿ, ಅವ್ರು ಕೇಳ್ತೀವಿ ಅಂತಿದ್ದೀವಲ್ಲ. 5 ವರ್ಷ ಇತ್ತು ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಇವತ್ತು ಹತ್ತಿರದಿಂದ ನಿಂತವ್ರು. ಪುಟ್ಟಣ್ಣ ನಮ್ಮ ಚಂದ್ರಸ್ವಾಮಿ ಸ್ನೇಹಿತರು, 4 ವರ್ಷ ಇತ್ತು. ನೀವು ಪಕ್ಕ ತಾಲೂಕು 4 ವರ್ಷ ಇತ್ತು MLC. ಗ್ರಾಜುಯೇಟ್ ಕೌನ್ಸಿಲ್ 24 ವರ್ಷ MLC. ಅವರು ರಾಜೀನಾಮೆ ಕೊಟ್ಬಿಟ್ಟು ಇವತ್ತು ರಾಜಕಾರಣ ನಡೆಸಿದ್ದಾರೆ. ಏನ್ ದಡ್ರ ಅವರು? ದಡ್ರ ನಿಮ್ಮಲ್ಲಿ ಪಂಚಾಯತಿ ಮೆಂಬರ್ಗಳು, ಗ್ರಾಜುಯೇಟ್ಗಳು, ನಮ್ಮ ಊರಿಗಳನ್ನ ಮತ್ತು ಮಧುಮಾದಗಳನ್ನ ಕಸಿದ್ರಲ್ಲ, ಇವರನ್ನ ದಡ್ರೆಯವರು. ಹಂಗೆ ಇವತ್ತು ಜನತಾದಳದ ಕಾರ್ಯಕರ್ತರಿಗೆ, ಮತದಾರರಿಗೆ ಆಯ್ತು ಕುಮಾರಣ್ಣ ಅವಕಾಶ ಕೊಟ್ಟ, ಆಯ್ತು ಮುಂದಕ್ಕೆ ನಿಮ್ಮ ಸರ್ಕಾರ ಬರೋದಿಲ್ಲ, ಈ DK ಶಿವಕುಮಾರ್ಗೆ, ಸಿದ್ದರಾಮಯ್ಯರಿಗೆ ಕೈಯನ್ನ ಬಲಪಡಿಸುವಂತ ಕೆಲಸ ತಾವು ಮಾಡಬೇಕು ಅಂತ ಕೇಳಿ ಇವತ್ತು ಕೊನೆಗೆ ಒಂದು ಮಾತು ಹೇಳ್ತೀನಿ. ನಮ್ಮ ಸ್ನೇಹಿತರು ಇವತ್ತು ಧ್ರುವರಾಣಿ ಇಲ್ಲ, ಆತ ನಾನಿಬ್ರು ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೆ ಪ್ರಜಾಪುರಿಗೆ. ಹೋದಾಗ ಅಲ್ಲಿ ಒಬ್ಬ ಹುಡುಗ ವಾಟ್ಸಪ್ ಕಳಿಸ್ತಾ, ಇನ್ನೂ ನನ್ನ ಜೋಬಲ್ ಇದೆ, ಫೋನಲ್ಲಿ ಇದೆ ವಾಟ್ಸಪ್, ಧ್ರುವರಾಣಿ ನನ್ಗೆ ತೋರಿಸೋದು. ಏನಂತಂದ್ರೆ ಅವ್ನು ಹೇಳ್ದ, ಹಳ್ಳಿಯವನು ಹುಡುಗ ಹೊರಟು, ಸ್ವಲ್ಪ ಹುಡುಗ ನಿಮ್ಮಿದ್ದಾಗ ಅವನು ಒಬ್ಬ ವರ್ಷನ. ಅವ್ನು ಹೇಳ್ದ, ಅಣ್ಣ ಕಮಲ ಯಾರು ಬಿಜೆಪಿದು, ಕಮಲ ಕೆರೆಯ ನುಗ್ದರೆ ಚಂದ. ಈಗ ಸುಮ್ಮನೆ ಕೇಳ್ಕೊಡೋದಿಲ್ಲ, ಕಮಲ ಅದು ಕೆರೆಯ ನುಗ್ದರೆ ಚಂದ. ಕೆನೆ ಯಾರು? ಕುಮಾರಣ್ಣಂದು, ಸುರೇಶಂದು. ಹೊಲದಲ್ಲಿದ್ದರೆ ಚಂದ ಅಂದ. ದಾನ ಧರ್ಮ ಮಾಡುವ ಈ ಚನ್ನರಾಯಸ್ವಾಮಿ ಕೈ ಅಧಿಕಾರ. ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆ ಸಹಾಯ ಮಾಡಿದ್ರು, ಫುಡ್ ಕಿಟ್ ಕೊಟ್ಟರು ಇಲ್ಲ, ಔಷಧಿ ಕೊಟ್ಟರು ಇಲ್ಲ, ಆಂಬುಲೆನ್ಸ್ ಕೊಟ್ಟರು ಇಲ್ಲ. ಅಧಿಕಾರ ಇತ್ತ? ಅಧಿಕಾರ ಇಂಡಿಯಾದಲ್ಲಿ ಏನ್ ಮಾಡಿದ್ರು? ಸ್ವಿಚ್ ಆಫ್ ಮಾಡ್ಕೊಡಿದ್ರು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಮ್ಮ ಚುಂಚನಗಿರಿ ಸ್ವಾಮಿಗಳನ್ನು ಕೂಡ ನಾನು ಹೇಳಿದ್ದೆ, ಮನವಿ ಮಾಡಿದ್ದೇನೆ, ಅವರ ಸಾಧನೆಗಳನ್ನು ಹೇಳಿದ್ದೇನೆ, ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ನಿಮ್ಮ ಮಕ್ಕಳು, ನಿಮ್ಮ ಕುಲ ಬಾಂಧವರು, ಕುಲದವರು ಇವತ್ತು ಡಿಕೆ ಶಿವಕುಮಾರ್ ಮತ್ತು ಅವರ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. ಇವತ್ತು ರೈತರು, ಇವತ್ತು ಭತ್ತ, ಕೊಬ್ಬರಿ ಎಲ್ಲ ಇವತ್ತು ನರಳ್ತಾ ಇದ್ದೀರಿ. ನನಗೆ ಇವತ್ತು ಬೆಳಗ್ಗೆ ತಾನೇ ಒಂದು ಕೊಬ್ಬರಿ ಉಣರ್ ಹಾಕ್ಬಿಟ್ರು. ಕೇಳಿದ, ಏನ್ ಕೃಷ್ಣ ಕೊಬ್ಬರಿ ಹಾಕ್ತಾ ಇದ್ರಿ ಅಂತ. ಅಣ್ಣ 9,000 20,000 ಇದ್ಬಿಟ್ಟು 9,000 ಗಿಡದೋಯ್ತು ಅಂತ ಹೇಳಿದ್ರು. ತಾವು ಯೋಚನೆ ಮಾಡಕ್ ಹೋಗ್ಬಿಡಿ. ನಿಮ್ ಸರ್ಕಾರ ಬರ್ತದೆ, ಆ ಸರ್ಕಾರದಲ್ಲಿ ಚಲುವಳಿ ಸ್ವಾಮಿ ಇರ್ತಾರೆ, ಅವರು ನಿಮ್ಗೆ ಶಕ್ತಿಯನ್ನು ಕೊಟ್ಟು ನಾನು ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಯುವಂತ ಕೆಲಸ ನಾನು ಮಾಡ್ತೀವಿ. ಇನ್ನ ನೂರಾರು ಕಾರ್ಯಕ್ರಮಗಳು ಇದೆ, ಗಂಟೆಗಟ್ಟಲೆ ಚರ್ಚೆ ಮಾಡ್ಬೋದು. ಈ ಜಿಲ್ಲೆಗೆ ಒಂದು ಇತಿಹಾಸ ಇದೆ. ಇಲ್ಲೇ ಮಾನ್ಯ ಶ್ರೀ ಎಸ್ ಎನ್ ಕೃಷ್ಣರವ್ರಿಗೆ ಜನ್ಮ ಕೊಟ್ಟಂತ ಜಿಲ್ಲೆ ಇದು. ಅವರ ನಾಯಕರು, ಆ ಹುಡುಗನ್ ಹೇಳಿದೆ ನಾನು, ನೈ ತಾಳ್ಮೆಯಿಂದ ಇರೋ, ಎಂಪಿ ಮಾಡ್ತೀವಿ, ನಮ್ಮ ಹುಡುಗ ನನ್ನ ತಮ್ಮ ಇದ್ದಂಗೆ ಅಂತ ಗಿರಿಗೆ ಇದ್ದಂಗೆ ಹೇಳಿದ್ರು. ಬಹಳ ಅರ್ಜೆಂಟ್ ಹೇಳಿದ್ದ ನಿನ್ನ ಗುರಿ ಏನು ಅಂತಂದೆ. ನನ್ನ ಗುರಿ ತಮ್ಮಣ್ಣನ ಸೋಲ್ಸ್ಬೇಕು ಅಂತ. ಈಗ ತಮ್ಮಣ್ಣನ ಬಾಲ ಹಿಡ್ಕೊಂಡು ಕೃಷ್ಣರವ್ರು ಎಷ್ಟು ನೋವಾಗಿರ್ಬೇಕು, ನಾವು ನೋಡುವ ಕೊಡುವಂತ ಪ್ರಯತ್ನ ಮಾಡಿದ್ವು. ತಕ್ಕಡಿ ಹೇಳಿಲ್ಲ, ನಮಗೂ ಗೊತ್ತಾಗೋಯ್ತು. ಮಾದೇಗೌಡರು ಇದಕ್ಕೆ ಪ್ರಾಣ ಕೊಟ್ಟಂತ ಜಿಲ್ಲೆ, ಕೃಷ್ಣರವ್ರನ್ನೂ ಬೆಳೆಸಿದಂತ ಜಿಲ್ಲೆ, ಮಂಚೇಗೌಡರು ಬೆಳೆಸಿದಂತ ತಾಲೂಕು. ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಮಿತ್ರ ಚಂದ್ರಸ್ವಾಮಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ನಾನು ಮಾತಾಡುತ್ತೇನೆ. ಯಾರು ಬಿಡ್ತಾರೆ, ಒಬ್ಬೊಬ್ರು ಮಾತನಾಡ್ತಿರ್ತಾರೆ, ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ